ಟಾರ್ಗೆಟ್ಗೆ ಮತ್ತು ಸ್ವಾಗತ ಈ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ಸಿಗ ಕಣ್ಣಂಗ ಅನ್ನಿಸ್ತಾ ಇಲ್ವ ನಿಮಗೆ ನಾನು ದೇವಸ್ಥಾನದಲ್ಲಿ ಗರ್ಭಗುಡಿ ಬೇರೆ ಹೊರಾಂಗಣ ಬೇರೆ ಕೆಳಗಿರಿತಕ್ಕ ಬೇರೆ ಅಲ್ಲ ಅಂಗಳಗಳು ಬೇರೆ ಇವು ನಾವು ಅನೂಚಾನುವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಯಾರು ಅಂಕಣದಲ್ಲಿರಬೇಕು ಯಾರು ಗರ್ಭಗುಡಿಯಲ್ಲಿರಬೇಕು ಯಾರು ಕೆಳಗಿರಬೇಕು ಅನ್ನೋದು ಶ್ರೇಣೀಕೃತ ವ್ಯವಸ್ಥೆಯೊಳಗೆ ಬಂದಂಥ ಒಂದು ಪದ್ಧತಿ ಆ ಪದ್ಧತಿ ಈಗಲೂ ಇದೆ ಗರ್ಭಗುಡಿ ಸಂಸ್ಕೃತಿ ಈಗಲೂ ಇದೆ ಈಗಲೂ ಇದೆ ಅದು ತಪ್ಪು ಅಂತ ನಾವು ವಾದ ಮಾಡ್ತೇವೆ ಅದು ಸರಿಯಾಗುತ್ತೆ ಅಂತ ನಾನು ಕಾಣಿಸೋದಿಲ್ಲ ವೆಂಕಟಗಿರಿಗೋಡ್ರಿಗೂ ಇದೇ ಪರಿಸ್ಥಿತಿ ಆಯಿತು ನಂಜೇಗ ಇದೆ ಆಯಿತು ಚಂದ್ರಗೋಡ್ರಿಗೆ ಆಗ್ತಾ ಇದೆ ನೀವು ದೊಡ್ಡವರ ಹೆಸರೆಲ್ಲ ಹೇಳ್ಬೇಡಿ ನೀವು ದೊಡ್ಡವರಲ್ವಾ ನಾನು ಅಷ್ಟೊಂದು ದೊಡ್ಡವನಲ್ಲ ವೆಂಕಟಗಿರಿಗೌಡರು ದೇವೇಗೌಡರು ವಿರುದ್ಧ ಒಂದು ಪುಸ್ತಕವೇ ಬರೆದರು ನಂಜೇಗೌಡರು ನೀರಾವರಿ ತಜ್ಞರು ನಾವು ಅವರು ಭಾಳ ದೀರ್ಘಕಾಲ ಅವರು ಇವರು ಬದುಕಿರೋವರಿಗೆ ಸ್ನೇಹಿತರು ಅವರು ಹೋದಾಗ ಅವರು ಹೇಳಿದ ಅನುಭವಗಳನ್ನು ನನಗೂ ಹೇಳಿದರು ಅದು ವೈಯಕ್ತಿಕ ಏನು ಹೇಳಿದರು ಅದು ವೈಯಕ್ತಿಕ ವಿಚಾರ ಆದ್ದರಿಂದ ಸತ್ಯ ಬಹಿರಂಗ ಸತ್ಯ ನಾನು ಬಿಟ್ಟು ಬಿಡ್ತೇನೆ ಅಂತ ಹೇಳಿದರು ಯಾಕೆ ಅಂದರೆ ನನಗೆ ಅವರ ಸಂಸ್ಕೃತಿ ನನಗೆ ಉಗ್ದಾ ಇಲ್ಲ ಅಂತ ಗರ್ಭಗುಡಿ ಸಂಸ್ಕೃತಿ ಗರ್ಭಗುಡಿ ಸಂಸ್ಕೃತಿ ನನಗೆ ಆಗ ಆಗ ಯೋಚನೆ ಕೂಡ ಬಂದಿರಲಿಲ್ಲ ಬಿ ಜೆ ಪಿ ಸೇರಬೇಕು ಅಂತ ಯಾಕೆ ಅಂದರೆ ಇಂದಿರಾ ಗಾಂಧಿಯವರಿಗೆ ನಾನು ಕ್ಷೇತ್ರ ಬಿಟ್ಟುಕೊಟ್ಟವಣ್ಣ ಅಲ್ಲ ನೀವು ಮುಚ್ಚುಮರೆಯಲ್ಲಿ ಮಾತಾಡ್ತೀರಿ ಚಂದ್ರಗೌಡರು ನಾನು ಅನೇಕ ಬಾರಿ ಸಂದರ್ಶನ ಮಾಡಿದೆ ಈಗ ಸತ್ಯವನ್ನು ಹೇಳಿ ನಿಮಗೆ ಬಿ ಜೆ ಪಿಯಲ್ಲಿ ಗರ್ಭಗುಡಿ ಸಂಸ್ಕೃತಿಯ ಪೆಟ್ಟು ಆಗ್ತಾ ಇದೆಯಾ ಗರ್ಭಗುಡಿಯ ಸಂಸ್ಕೃತಿಯ ಪೆಟ್ಟು ಆಗುತ್ತೋ ಬಿಡುತ್ತೋ ನನಗೆ ಇದೆ ಅನ್ನೋದನ್ನು ಒಪ್ಕೊಂತೇನೆ ಮತ್ತು ಹಾಗಿದ್ದರೆ ಅಂಥ ಸಂಸ್ಕೃತಿಲಿ ಯಾಕಿರ್ತಿ ಚಂದ್ರಗೌಡ ಸೋಷಿಯಲಿಸ್ಟ್ ಲೀಡ್ರು ನಿಮ್ಗೆ ಅನಿಸಿಲ್ವ ಎಲ್ಲೂ ಕೂಡ ನಿಮಗೆ ನೈತಿಕವಾಗಿ ನಾನು ತಪ್ಪು ಅಂತ ಅನಿಸಿಲ್ವಾ ನನಗೆ ನೈತಿಕವಾಗಿ ತಪ್ಪು ಮಾಡೇ ಇಲ್ಲ ನಾನು ಮಾಡೋದು ಇಲ್ಲ ಅದಕ್ಕಾಗಿ ನಾನು ಒಪ್ಪಿಕೊಂಡಿದ್ದೇನೆ ಒಂದು ಟಿಕೆಟ್ಗಾಗಿ ನೈತಿಕತೆ ಕಳ್ಕೊಳ್ತೀರ ಟಿಕೆಟ್ ನಾನು ಕೇಳಕ್ಕೆ ಹೋಗಿದ್ರೆ ನೀನು ಹೇಳುದು ಸರಿ ಕರೆದು ಕೊಟ್ಟರೆ ನಾನೇನು ಮಾಡಲಿ ಅದಾಗಿ ಬೇವರ್ಸಿ ಅಂತ ನೀವೇ ಕೇಳಬೇಕಾಗಿತ್ತು ಇನ್ನೂ ಟೈಮ್ ಕ್ಷೇತ್ರ ಬೇವರ್ಸಿ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಬೇವರ್ಸಿ ಮಾಡಕ್ಕೆ ಹೊರಟಿರೋದು ಯಾರು ಹೊರಟಿದ್ದಾರೋ ಅವ್ರನ್ನ ಕೇಳಬೇಕಪ್ಪ ನಿಮ್ಮ ನೀವು ನೀವು ಲೀಡರ್ ಅಲ್ವಾ ನೀವು ನಿಮ್ಮ ಪಕ್ಷ ಅಲ್ವಾ ನಿಮ್ಮ ಯಜಮಾನ್ರಿ ಅಲ್ವಾ ನಾನು ಲೀಡರು ನನ್ನ ನನ್ನ ಬಹಳ ವ್ಯಕ್ತಿತ್ವ ದೊಡ್ಡದು ಅಂತ ಹೇಳಿಕೊಂಡು ನಾನು ಟಿಕೆಟನ್ನು ಕೇಳೋಕ್ಕೆ ಎಲ್ಲೂ ಹೋಗಿಲ್ಲ ಅಥವಾ ನನಗೆ ಟಿಕೆಟ್ ಕೇಳೋಕ್ಕೆ ಹೋಗಿ ನಿರಾಶೆನೂ ಆಗಿಲ್ಲ ನಾನು ಅದಕ್ಕಾಗಿ ಹೇಳಿದೆ ನಾನು ಈ ವಿಚಾರ ಬಹಳ ಹೆಚ್ಚಾಗಿ ಗೊತ್ತಿರೋದು ಇಬ್ಬರಿಗೆ ಶ್ರೀಮಾನ್ ನಾಯ್ಡು ಅವರಿಗೆ ಸುಬ್ರಹ್ಮಣ್ಯ ನಾಯ್ಡು ಅವರಿಗೆ ಮತ್ತು ಯಡಿಯೂರಪ್ಪನವರಿಗೆ ಪಕ್ಷದಲ್ಲೇ ಆಕ್ಟಿವ್ ಆಗಿಲ್ಲ ಅಂತ ಅನುಮಾನ ನಿಮ್ಮನ್ನು ಕರೀತಾನೆಲ್ಲ ಯಾವುದಕ್ಕೂ ನಿಮ್ಗೆ ಇವತ್ತು ದಕ್ಷಿಣ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ನಡೆದಿದೆಯಾ ಉತ್ತರ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಗೊತ್ತಿಲ್ಲ ನೀವು ಹೋಗಿದ್ರಾ ನನಗೆ ಹೋಗೋದಕ್ಕೆ ಇವತ್ತು ಕಾಫಿ ಬೋರ್ಡ್ ಮೀಟಿಂಗ್ ಇತ್ತು ಕಾಫಿ ಇಂಪಾರ್ಟ್ ಅಲ್ವಾ ನಿಮ್ಮ ನಿಮ್ಮ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ಇಂಪಾರ್ಟೆಂಟ್ ಅಲ್ವಾ ಚಂದ್ರೇಗೌಡ್ರೆ ಒಂದು ದಯವಿಟ್ಟು ಒಂದು ಮಾತು ಕೇಳಿ ಇವತ್ತು ಕಾಫಿ ಬೋರ್ಡ್ನ ಉಪಾಧ್ಯಕ್ಷರ ಚುನಾವಣೆ ಇತ್ತು ಆಯಿತು ಆ ಚುನಾವಣೆ ನನ್ನ ಮನಸ್ಸಿಗೆ ಅನಿಸ್ತು ಮುಖ್ಯ ಯಾಕೆ ಅಂದರೆ ಇದು ನಮ್ಮ ಕೊನೆಯ ಸಭೆ ಆದರೆ ನಿಮ್ಮ ಚುನಾವಣೆಗೆ ಕಾರ್ಯಕರ್ತರು ರೆಡಿ ಮಾಡಬೇಕು ಅವರು ಹುರಿದುಂಬಿಸ್ಬೇಕು ಅದು ಅಲ್ಲವ ನಿಮ್ಮ ಮಹತ್ವ ಅದಲ್ಲ ಅದನ್ನು ತಪ್ಪು ಅಂತಿಲ್ಲ ಬರಬಹುದು ಅಂತ ಇಟ್ಟುಕೊಂಡು ಚು ಇದು ಕೊನೆಯ ಮೀಟಿಂಗ್ ಯಾಕೆ ಆಗ್ತದೆ ಅಂತ ಹೇಳಿದರೆ ಅಲ್ಲ ಕಾರ್ಯಕರ್ತರಿಗೆ ಏನು ಮೆಸೇಜ್ ಹೋಗುತ್ತೆ ನೀವು ಹೇಳಿ ಚಂದ್ರೇಗೌಡ್ರೆ ಕ್ಷೇತ್ರದ ಒಬ್ಬ ಸಂಸದರೆ ನಮ್ಮ ಪಕ್ಷದ ಹಿರಿಯ ಸಂಸದರೇ ಬರಲಿಲ್ಲ ಅಂತಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅದಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಬರ್ ನಾನು ಹೋಗೋದಕ್ಕೆ ಮುಂಚೆ ಇದೊಂದು ಕೆಲಸ ಪೂರೈಸ್ಕೊಂಡು ಹೋಗ್ಬೋದು ಅಂತ ಚುನಾವಣೆಯಲ್ಲಿ ಉಪಾಧ್ಯಕ್ಷರನ್ನು ಆಯ್ಕೆ ಆಯಿತು ಅಷ್ಟರಲ್ಲಿ ಒಂದು ರೈಲ್ವೆ ಕಾರ್ಯಕ್ರಮ ಇತ್ತು ಹೋಗೋದಕ್ಕೆ ಮುಂಚೆ ಇಲ್ಲಿ ಬಂದು ಹೋಗೋಣ ಅಂತಿದ್ದೆ ಅದ್ರ ಬರೋದ್ರಷ್ಟರಲ್ಲಿ ಕಾರ್ಯಕ್ರಮ ಮುಗಿದಿದೆ ಎಂದರು ಪುನಃ ನಾನು ರೈಲ್ವೆ ಮಂತ್ರಿಗಳ ಕಾರ್ಯಕ್ರಮಕ್ಕೆ ಅಟೆಂಡಾಗಿ ಎರಡು ಗಂಟೆವರೆಗೂ ಕಾರ್ಯಕ್ರಮ ಪೂರೈಸ್ಕೊಂಡು ಜೆ ಬಿಜೆಪಿ ಮನೆ ಸಾಕಾಗಿದೆ ಅಂತ ಒಂದು ಮೆಸೇಜ್ ಹೋಗ್ತಾ ಇದೆ ಆ ಮೆಸೇಜನ್ನು ಬಿಟ್ಟವರೇ ಹೇಳಬೇಕು ಉತ್ತರ ಹೊರತು ನಾನೇನು ಹೇಳಬೇಕಾದಿಲ್ಲ ನಾನು ನಾನು ಯಾವಾಗಲೂ ಬಹಳ ಜನ ನಾವು ಸಾಚಾ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ ನಾವು ಸಾಚಾ ಬಿ ಜೆ ಪಿಯವರು ಅಂತ ಹೇಳ್ತಾರೆ ಯಾರು ಸಾಚಾ ಕಾಂಗ್ರೆಸ್ಸು ಯಾರಲ್ಲ ಅನ್ನೋದು ನನಗೆ ಗೊತ್ತು ಯಾರು ಸಾಚಾ ಬಿ ಜೆ ಪಿ ಯಾರಲ್ಲ ಅನ್ನೋದು ನನಗೆ ಗೊತ್ತು ಆದರೆ ಬಿ ಜೆ ಪಿ ಪಕ್ಷ ಶಿಸ್ತನ್ನು ಮುರಿದು ಹೊರಗಡೆ ಮಾತಾಡ್ತಾ ಇರತಕ್ಕಂಥ ಮುಖಂಡರುಗಳನ್ನು ಕಂಡು ನನಗೆ ಹೆಸಿಗೆ ಅದು ಯಾರು ಅವರು ಹೇಳಿ ಹೆಸರು ನಾವು ಯಾಕೆ ಹೇಳೋಣ ಅವ್ರ ಮೇಲೆ ಏನು ಮಾಡಬೇಕು ಮುಖಂಡರು ಅಂತ ಅವ್ರ ಪಕ್ಷ ಅದನ್ನು ಗಮನಿಸಬೇಕು ಅಂತ ಹೇಳಿದೆ ಗಮನಿಸ್ತಾ ಇಲ್ಲ ಗಮನಿಸದೇ ಇದ್ದರೆ ಅವರ ಅದರ ಫಲವನ್ನು ಅವ್ರು ಉಣ್ತಾರೆ ಅವರು ಏನು ತಿಳ್ಕೊಂಡಿದ್ದಾರೆ ಈಗ ಹೊರಗಡೆ ನಿಂತು ಮಾತಾಡ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದಿಲ್ಲ ಜನ ಬುದ್ಧಿ ಕಲಿಸ್ತಾರೆ ಅಂತೇಳಿ ಚಂದ್ರೇಗೌಡ್ರಿ ಅವರಾಗೆ ಅವ್ರು ತಿಳಿದು ನಾನು ಈ ಸಾರಿ ನಿಲ್ಲ ಚುನಾವಣೆಗೆ ಯಾರಿಗಾದರೂ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ದರು ನೀವು ಹೇಳ್ತಾನೆ ಇಲ್ಲ ಅದು ಅವರು ಕೇಳೂ ಇಲ್ಲ ನನ್ನ ಅಂದರೆ ಯಾರು ಈಗ ಸದಾನಂದ ಗೌಡರ ಅಶೋಕ್ ಬಂದು ಕೇಳ್ತಾರೆ ನೀವು ಕೇಳಿಲ್ಲ ನನ್ನನ್ನು ಕೇಳಿಲ್ಲ ಮತ್ತು ಕೇಳಿದೆ ಅವರೇ ಮಾತಾಡ್ತಾ ಇದ್ದಾರೆ ಅದೇ ಅದು ಅದು ಕೇಳಿದಲ್ಲ ಒಂದು ರಾಷ್ಟ್ರೀಯ ಪಕ್ಷದ ಶಿಸ್ತಿನ ಉಲ್ಲಂಘನೆ ಅದು ಗಮನಿಸದೆ ಬಿಟ್ಟರೆ ಬಿ ಜೆ ಪಿನೂ ಮತ್ತು ಬೇರೆ ಪಕ್ಷಗಳಿಗೇನು ವ್ಯತ್ಯಾಸ ಅಂಥ ಪಕ್ಷದಲ್ಲಿ ಇದ್ರಲ್ಲ ನೀವು ಚಂದ್ರಗೌಡ್ರೆ ನಾನು ಯಾರೋ ಇನ್ನೊಬ್ಬ ಎಕ್ಸ್ ವೈ ಜಡ್ ಲೀಡರ್ ನಾನು ಮಾತಾಡ್ತಿರ್ಲಿಲ್ಲ ಇನ್ನೊಬ್ಬ ಕಲ್ಲಪ್ಪ ಮಲ್ಲಪ್ಪಾಗಿ ಚಂದ್ರೇಗೌಡ ಇರೋದಂತ ಕೇಳ್ತಾ ಇರೋದು ನಾನು ನೀವೇ ನಾನು ಕಳಿಸ್ಬೇಕು ಜೆ ಪಿ ಇದು ಇದರಗೆ ಅಂತಿದ್ದಿರು ಈಗ ನಾನು ನೀವು ನಾನು ನೀವು ಉರಿ ಇರಿ ಅಂತಂದ್ರೆ ನೀವು ಇರ್ತಿರ ಬಿಜೆಪಿಯಲ್ಲಿ ನಾನು ಪಿಗೆ ಸೇರಿದ್ದೇನೆ ಆಯ್ತು ಯಾವ ಕಾರಣಕ್ಕೂ ಜೆ ಬಿಜೆಪಿ ಬಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತೀನಿ ನಾನು ಹೋಗಲ್ಲ ಅಂತ ಹೇಳ್ತೀನಿ ನಾನು ಆಮೇಲೆ ನೆಕ್ಸ್ಟ್ ನೆಕ್ಸ್ಟು ಕೇಳ್ಬೋದು ಕೇಳ್ಬೋದು ಸೊ ಬಿಜೆಪಿ ಬಿಟ್ಟ ಕೇಳಲ್ಲ ಅವಕಾಶ ಬೇಕಾದಷ್ಟಿದೆ ಕೇಳಬಹುದು ನನಗೂ ವಯಸ್ಸಾಗಿದೆ ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಡಲ್ಲ ಬಿಜೆಪಿ ಬಿಡಲ್ಲ ಅಂತ ಹೇಳಿದ್ದೆ ನಾನು ಕಾಂಗ್ರೆಸ್ ಬಿಟ್ಟು ಬಿಡಲೂ ಇಲ್ಲ ಇಲ್ಲಿ ಕರೆದ್ರು ಟಿಕೆಟ್ ಕೊಟ್ಟರು ಅಂತ ಹೇಳಿದೆ ನಾನು ದಯ ದಯವಿಟ್ಟು ಬಿಜೆಪಿ ಬಿಜೆಪಿ ಅವ್ರ ಹಾಗೆ ಬಿಡಿಸಿದ್ರೆ ನಾವೇನು ಮಾಡೋಕ್ಕಾಗ್ತದೆ ಅವ್ರು ಹೇಳಿದ್ರು ಅಂತ ಬಿಟ್ಟು ಇಲ್ಲ ಅವ್ರು ಹೇಳಿದ್ರು ಅಂತ ಸೇರು ಇಲ್ಲ ಬಿಡಿಸ್ರಿ ಅಂತ ನಾನು ಹೇಳಿದ್ದು ನಿಮ್ಮನ್ನು ಇಬ್ಬರು ಕಾರಣ ನಾನು ಬಿಜೆಪಿ ಸೇರೋಕೆ ಅಂತ ಹೇಳಿದ್ದೇನೆ ಅವರಿಬ್ಬರು ಮನಸ್ಸಿಗೆ ಬೇಜಾರಾಗಿ ಚಂದ್ರಗೌಡರ ಬಿಟ್ಬಿಡಿ ನೀವು ಅಂತ ಹೇಳಿದ್ರೆ ಬಿಡ್ತೀನಿ ನಾನು ಅಂದ್ರೆ ಯಡಿಯೂರಪ್ಪ ಬಿಜೆಪಿ ಬಿಡೋದು ಬಿಡ್ತೀರಿ ಖಂಡಿತ ಬಿಜೆಪಿ ಯಡಿಯೂರಪ್ಪ ಬಿಟ್ಟು ಹೋದಾಗ ಬಿಡಲಿಲ್ಲ ನಾನು ಚಂದ್ರಗೌಡ್ರೆ ಬನ್ನಿ ಅಂತ ಏನು ಕರೆದು ನೀವು ಆದರ ಮಾಡಿ ನನಗೆ ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ ಅದನ್ನು ನಾನು ಗೌರವಿಸಿ ನನಗೆ ಈಗ ಅನಿಸ್ತಾಯಿಲ್ಲ ಯಡಿಯೂರಪ್ಪನವ್ರು ಏನು ಚಂದ್ರಗೌಡ ಬೇಕಾಗಿಲ್ಲ ಚಂದ್ರಗೌಡ ಬೇಕಾಗಿಲ್ಲಪ್ಪ ಈಗ ಅನಿಸ್ತಾ ಇಲ್ಲ ಅಂದರೆ ಅಧಿಕಾರ ಕಳ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರ ಇದ್ದರೆ ಅನಿಸೋದು ಬೇಕಾಗೋದು ಚಂದ್ರಗೌಡರು ಅಧಿಕಾರ ಇರೋವರಿಗೆ ಬಿ ಜೆ ಪಿಯ ಸರ್ಕಾರ ಭಾರತ ಕರ್ನಾಟಕದಲ್ಲಿ ಇರೋವರಿಗೆ ಪ್ರತಿನಿತ್ಯ ಪ್ರತಿ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲಿಯೂ ನನ್ನನ್ನು ಕನ್ಸಲ್ಟ್ ಮಾಡ್ತಿದ್ರು ಯಡಿಯೂರಪ್ಪ ಈಗಲೂ ಕೂಡ ನಿಮ್ಮ ಪರವಾಗಿ ನಿಲ್ಲಲಿ ಅಂತ ಬಯಸ್ತಾ ನನಗೆ ಟಿಕೆಟ್ ಕೊಡಿಸಲಿ ಅಂತ ಹೇಳ್ತಾರ ಅವ್ರು ನಿಲ್ತಾರೋ ಬಿಡ್ತಾರೋ ನನಗೊಂದು ಸಮಾಧಾನ ಇದೆ ಕೃತಜ್ಞತೆ ನಾನು ಕೃತಜ್ಞನಲ್ಲ ಜೂನ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸ ಇಲ್ಲಿಯೇ ಸಭೆ ಸೇರಿ ಯಡಿಯೂರಪ್ಪ ಬರಲಿ ಅಂತ ಸಭೆ ಇಲ್ಲ ಇಲ್ಲ ಇಲ್ಲೇ ಯಡಿಯೂರಪ್ಪ ಯಡಿಯೂರಪ್ಪನವರು ಕೆಳಗಿಳಿಸೋ ಕಾಲದಲ್ಲೂ ಕೂಡ ನಾನು ಹೇಳಿದೆ ನೀವು ಇಳಿಬೇಕಾಗಿಲ್ಲ ಯಾವ ಕಾರಣಕ್ಕಾಗಿ ನೀವು ಹೇಳ್ತಾ ಇದ್ದೀರಿ ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀಲ್ಲ ಚಂದ್ರೇಗೌಡ್ರ ಯಡಿಯೂರಪ್ಪನವರು ಈಗ ನಿಮ್ಮ ಮನೆಗೆ ಬಂದು ಚಂದ್ರೇಗೌಡ್ರ ನಿಮಗೆ ಟಿಕೆಟ್ ಕೊಡಿಸ್ತೀವಿ ನಾನು ಇದ್ದೀನಿ ಧೈರ್ಯ ಮಾಡಬೇಡಿ ತಲೆ ಕೆಲ್ಸಬೇಡಿ ಅಂತ ಹೇಳಿದ್ರೆ ನಾನು ಟಿಕೆಟ್ ಕೊಡಿಸಿ ಅಂತ ಅವ್ರನ್ನ ಕೇಳೇ ಇಲ್ವೇ ಅಲ್ಲ ಅವರು ನಿಮ್ಮ ನಿಮ್ಗೆ ಅವರಾಗಿ ಬಂದು ಕೇಳಿಲ್ಲ ನಾನಾಗಿ ಕೇಳಿಲ್ಲ ಅವರಾಗಿ ಬಂದು ಕೇಳಿಲ್ಲ ತಾನು ಕೇಳಬೇಕು ಅಂತ ನಿರೀಕ್ಷೆ ಮಾಡೋದಿಲ್ಲ ಇಲ್ಲ ಮೊನ್ನೆ ತಾನೇ ಒಂದು ನಿಮ್ಮನ್ನು ಇಲ್ಲಿ ಬಿಟ್ಟು ಮುಂದೆ ಹೋಗ್ತಾರಪ್ಪ ಅವರು ಏನು ಏನ್ಮಾಡ್ತಾರೆ ಅವಾಗ ಏನು ಮಾಡೋಕ್ಕಾಗ್ತದೆ ಬಹಳ ಜನ ಮುಖಂಡರು ಮಾಡಿರೋ ಕೆಲಸನೇ ಅವರು ಮಾಡ್ತಾರೆ ಅದರಲ್ಲಿ ಏನು ವಿಶೇಷ ಯಡಿಯೂರಪ್ಪ ನಂಬೇಕಂತೇನ್ಲಿ ಈಗ ಈಗ ನೀವು ನಂಬೋದು ಬಿಡೋದು ಪ್ರಶ್ನೆ ಅಲ್ಲ ಅದು ವೈಯಕ್ತಿಕ ವಿಚಾರ ಅದು ಒಂದಂತೂ ನಿಜ ಭಾರತೀಯ ಜನತಾ ಪಕ್ಷವೇ ಇರಲಿ ಕಾಂಗ್ರೆಸ್ ಪಕ್ಷವೇ ಇರಲಿ ಜೆ ಡಿ ಎಸ್ ಇರಲಿ ಯಾವ ಪಕ್ಷಕ್ಕೆ ಹೋಗಲಿ ಚುನಾವಣೆ ಬಂದಾಗ ರಾಜಕಾರಣದ ನೀತಿ ಮೌಲ್ಯಗಳನ್ನು ಕಳ್ಕೊಂಡ್ಬಿಡ್ತವೆ ಸಿದ್ಧಾಂತಗಳನ್ನು ಕಳ್ಕೊಳ್ತಾರೆ ಆದರ್ಶಗಳನ್ನು ನಂಬ್ಕೊಂಡು ಕೂತ ನಾವು ಚುನಾವಣೆ ಗೆಲ್ಲಕ್ಕಾಗಲ್ಲ ಅದೇ ಅಷ್ಟೇ ಆ ಕಾರಣಕ್ಕಾಗಿ ಮಾಡ್ತಾರೆ ಅಷ್ಟೇ ಅದಕ್ಕೆ ಸದಾನಂದ ಗೌಡರು ನನಗೆ ಇಲ್ಲಿ ಟಿಕೆಟ್ ಕೊಡಿ ಅಶೋಕ್ ನನಗೆ ಕೊಡಿ ಇಲ್ಲೇ ಕೊಡಿ ಅಲ್ಲ ಟಿಕೆಟ್ ಅವರೇ ಹಂಚಿಕೊಳ್ತಾ ಇದಾರೆ ಟಿಕೆಟ್ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಬೀದಿಲ್ ನಿಂತ್ಕೊಂಡು ಕೇಳಿದ ತಪ್ಪು ಅದನ್ನು ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಒಬ್ಬರು ಮುಖ್ಯಮಂತ್ರಿ ಆಗಿದ್ದರು ಉಪ ಮುಖ್ಯಮಂತ್ರಿ ಆಗಿದ್ದವರು ರಾಜ್ಯವನ್ನು ಐದು ವರ್ಷ ಇವರು ಸರ್ಕಾರ ಆಳಿದವರು ಇವರು ಒಂದು ಚಾರಿತ್ರ್ಯ ಉಳಿಸಿಕೊಂಡು ದೇ ಮಸ್ ಸೆಟ್ ಆ್ಯಸ್ ಅನ್ ಎಕ್ಸಾಂಪಲ್ ಚಂದ್ರಗೌಡರು ಏನು ಮಾಡಿದರು ಅನ್ನೋದಕ್ಕೆ ನನ್ನ ಬದುಕಿನಲ್ಲಿ ನಾನು ಯಾವ ರಾಜಕೀಯ ಪಕ್ಷಗಳಿಗೂ ದ್ರೋಹ ಮಾಡಿಲ್ಲ ಅನಂತಕುಮಾರ್ ಅವರ ನಾಯಕತ್ವದ ಬಗ್ಗೆ ಕೂಡ ಹತ್ರ ಮಾತಾಡ್ತೀನಿ ಅದಕ್ಕಿಂತ ಮೊದಲು ಬ್ರೇಕ್